ಹೊನ್ನಳ್ಳಿ ಮತ್ತು ಹೊನ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಗುರುಹಿರಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ನಿಮ್ಮ ಈ ಉತ್ಸಾಹದ ಸ್ವಾಗತವನ್ನ ನೋಡಿ ನನಗೆ ಬಹಳಷ್ಟು ಸಂತೋಷ ಆಗಿದೆ, ಅಭಿಮಾನ ಆಗಿದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡಿಸಿ ಎಲ್ಲರಿಗೂ ಅಭಿನಂದನೆಗಳನ್ನು ನಂತರ ಈ ಬಾರಿ ಸಿಕ್ಕಾ ಸಂದರ್ಭದಲ್ಲಿ ಚುನಾವಣೆ ನಾವ್ಯಾರು ಮಾಡ್ತಾ ಇಲ್ಲ, ಎಲ್ಲ ಜನನೇ ಮಾಡ್ತಾ ಇದ್ದ. ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಪ್ರತಿ ಒಂದು ಗ್ರಾಮದಲ್ಲಿದೆ. ಜನ ಸ್ವಯಂ ಪ್ರೇರಣೆಯಾಗಿ ಜಾತಿ ಮತ ಪಂಥ ಎಲ್ಲವನ್ನ ಬಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಚುನಾವಣೆಯನ್ನು ಮಾಡ್ತಿರೋದು ನೋಡಿದ್ರೆ, ಮತ್ತು ವಿಶೇಷವಾಗಿ ತಾಯಂದಿರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋದನ್ನು ಭಾಗವಹಿಸ್ತಿರುವುದನ್ನು ನೋಡಿದ್ರೆ ಯಾವುದೋ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ನಿಮ್ಮ ವಿಶ್ವಾಸವನ್ನು ನಾನು ಎಂದೂ ಕೂಡ ಮರೆಯೋದಿಲ್ಲ. ಸಿಕ್ಕಾ ಸಮೂಹ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಆಗಿದೆ ಅನ್ನೋದು ತಮ್ಗೆ ಗೊತ್ತಿದೆ. ಹೊನ್ನಳ್ಳಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ತಮ್ಗೆಲ್ಲ ಗೊತ್ತಿದೆ. ನಾನು ಅದನ್ನ ಮತ್ತೆ ಪುನರಪ್ಪಿ ಹೇಳಕ್ ಹೋಗೋದಿಲ್ಲ. ಈ ಎಲ್ಲ ಅಭಿವೃದ್ಧಿಯನ್ನ ನೀವು ಕೊಟ್ಟಿರುವಂತಹ ಶಕ್ತಿಯಿಂದ ನಾನು ಮಾಡಕ್ ಸಾಧ್ಯ ಆಯ್ತು. ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ, ನೀವು ಕೊಡುವಂತಹ ಶಕ್ತಿ ಗುಲ್ಗಂಜಿ ಅಷ್ಟು ಸಂಸತ್ತು ಬಳಸೋದಿಲ್ಲ, ಅದು ನಿಮ್ಮ ಅಭಿವೃದ್ಧಿಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರ ಯೋಚನೆ ಬಂಧುಗಳೇ, ನಾವು 2018ರಲ್ಲಿ ನಾವೇನು ಬಟನ್ ಒತ್ತಿದ್ರಿ ಅದಕ್ಕೆ ಇಷ್ಟು ದೊಡ್ಡ ಶಕ್ತಿ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ, ನೀವು ಕೂಡ ಅನ್ಕೊಂಡಿರಲಿಲ್ಲ ಅಂತ ಅನ್ನಿಸ್ತೇನೆ. ಈ 5 ವರ್ಷದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಮಂತ್ರಿಯಾಗಿ ಮಾಡಿದ್ದೀನಿ, ಮುಖ್ಯಮಂತ್ರಿ ಕೂಡ ಆಗಿ ಅಷ್ಟು ದೊಡ್ಡ ಶಕ್ತಿ ನಿಮ್ಮ ಮತದ ಒಂದು ಬಟನ್ ಒತ್ತೋದ್ರಲ್ಲಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಬಾರಿ ಅತ್ಯಧಿಕ ಮತಗಳಿಂದ ಆರಿಸಿ ಬರುವಂತಹ ವಿಶ್ವಾಸವನ್ನು ನನಗೆ ಎಲ್ಲರೂ ಸೇರಿ ಕೊಟ್ಟಿದ್ದೀರಿ, ನಿಮಗೆ ನಾನು ಆಭಾರಿಯಾಗಿದ್ದೇನೆ, ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಈ ಬಾರಿ ಚುನಾವಣೆ ರಾಜ್ಯದಲ್ಲಿ ಒಂದ್ ಕಡೆ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರದ ಅಭಿವೃದ್ಧಿ, ಇನ್ನೊಂದ್ ಕಡೆ ಕಾಂಗ್ರೆಸ್ಸಿನ ಒಡೆದಾಳುವಂತಹ ನೀತಿ ಸಮಾಜವನ್ನು ಒಡೆಯುವಂತಹದ್ದು ಮತ್ತು ನಕಾರಾತ್ಮಕವಾದಂತಹ ಚಿಂತನೆಯಿಂದ ಇವತ್ತು ಅವರು ಚುನಾವಣೆಗೆ ಹೋಗ್ತಾ ಇದ್ದಾರೆ. 2018ರಲ್ಲಿ ಬಂದಂತ ಸಮ್ಮಿಶ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿತು. 2019 ಜೂನ್ನಲ್ಲಿ ಬಂದಂತ ಬಿಜೆಪಿ ಸರ್ಕಾರ ಕೋವಿಡ್ ಅನ್ನು ಎದುರಿಸಬೇಕಾಯಿತು. ಕೋವಿಡ್ ಅನ್ನು ಅತ್ಯಂತ ದಕ್ಷತೆಯಿಂದ ನಾವು ನಿಭಾಯಿಸಿದ್ದೇವೆ, ಕೋವಿಡ್ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದೇವೆ,